ಇಲ್ಲೊಂದು ಗುಡ್ಡ ಕಾಣುತ್ತೆ ಹಸ್ರಿಗೆ, ಇಲ್ಲಿ ಗಿಡ ಮರ ಏನಿಲ್ಲ ಬರೀ ಹಸ್ರು ಗುಡ್ಡ ಇದೆ. ಈ ಪಕ್ಷಿ ಬೀಡಿಂಗಿಗೋಸ್ಕರ ಐಲ್ಯಾಂಡಿಗೆ ಬರುತ್ತೆ. ಐಲ್ಯಾಂಡಿಗೆ ಬಂದೆ ಇಲ್ಲಿ ಒಂದು 5,000 ಬರ್ಡ್ಸ್ ಬಂದರೆ ಒಂದು 40,000 ಬರ್ಡ್ಸ್ ಆಗಿ ನವಂಬರ್ ತಿಂಗಳಲ್ಲಿ ವಲಸೆ ಹೋಗ್ತವೆ. ನವಂಬರ್ ತಿಂಗಳಲ್ಲಿ ಬರುತ್ತೆ, ಜೂನ್ ಜುಲೈಲಿ ವಲಸೆ ಹೋಗ್ತವೆ. ಆ ಪಕ್ಷಿಗೋಸ್ಕರ ಇಲ್ಲಿ ಲಾಡ್ಜ್ ಕಟ್ಟಿದ್ದೀವಿ, ಆ ಪಕ್ಷಿ ಹೆಸರೇ ಲಾಡ್ಜ್ಗೆ ಇಟ್ಟಿದ್ದೀವಿ. ಅದು ನೋಡೋಕ್ಕೋಸ್ಕರ ಪ್ರವಾಸಿಗಳು ಇಷ್ಟಕ್ಕೊಂದು ದುಡ್ಡು ಕೊಟ್ಟು ಬರ್ತಾರೆ. ನೀವು ಗೋವಾ ಹೋದ್ರು ಇಷ್ಟಕ್ಕೊಂದು ದುಡ್ಡಿಲ್ಲ, ನಮ್ಮ ಭದ್ರಾದಲ್ಲಿ ಅಷ್ಟಕ್ಕೊಂದು ದುಡ್ಡಿದೆ. ಇದು ನಮ್ಮ ಭದ್ರಾ ಡ್ಯಾಮ್ ಟೋಟಲ್ 250 ಕಿಲೋಮೀಟರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಫುಲ್ ಕಾಣ್ತಾ ಇದೆಯಲ್ಲ, 250 ಕಿಲೋಮೀಟರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ 147 ಕಿಲೋಮೀಟರ್ ನೀರಿದೆ. ಇದು ಫ್ಲೈಟ್ ಹೋದ್ರೆ 52 ಕಿಲೋಮೀಟರ್ ಫ್ಲೈಟ್ ಹೋದ್ರೆ ಚಿಕ್ಕ ಇದು ಎನ್ ಆರ್ ಪುರ, ಅವಾಗ ನರಸಿಂಹರಾಜಪುರ ಅನ್ನೋರು, ಈಗ ಎನ್ ಆರ್ ಪುರ ಅಂತಾರೆ. 52 ಕಿಲೋಮೀಟರ್ ಈ ಕಡೆ ಮೂಲೆ ಕಾಣ್ತಾ ಇದೆಯಲ್ಲ ಈ ಗುಡ್ಡದ ಮೂಲೆ, ಇಲ್ಲೇನ್ ನೀರ್ ಕಾಣ್ತಾ ಇದೆ, 2.5 ನೀರ್ ಇದೆ ಅಲ್ಲಿ. ಇದು ಚಿಕ್ಕಮಗಳೂರು 70 ಕಿಲೋಮೀಟರ್, ಈ ಕಡೆ ಮೂಲೆ ಹೋದ್ರೆ ಮುತ್ತಿನ ಕೊಪ್ಪ 32 ಕಿಲೋಮೀಟರ್. ಟೋಟಲ್ 147 ಕಿಲೋಮೀಟರ್ ಇದೆ. ಇಂಡಿಯಾದಲ್ಲಿ ಎರಡನೇ ಡ್ಯಾಮ್ ಇದೆ, ಮೊದಲನೇ ಡ್ಯಾಮ್ ಬಾಕ್ರಾನಂಗಲ್ ಅಂತ ಕೇಳಿದ್ದೀರಾ, ಬಾರ್ಡರ್ ಅಲ್ಲಿ ಇದೆ. 190 ಅಡಿ ಆಳ ಇದು, 186 ಅಡಿ ಆಳ. ಇವತ್ತಿನ ಲೆವೆಲ್ 181, ಇನ್ 4 ಅಡಿ ಬಂದ್ರೆ ನೀರು ಫುಲ್ ಡ್ಯಾಮ್. ಇದು 86 ಅಡಿ ಸ್ಟೋರೇಜ್ ಆಗೋ ನೀರು. ಈ ಇಂಡಿಯಾದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಕಟ್ಟಿರೋ ಡ್ಯಾಮ್ ಇದು, ಎರಡು ಗುಡ್ಡದ ಮಧ್ಯೆ ಮಾತ್ರ ಕಟ್ಟಿದ್ದಾರೆ. ಏರಿಗಷ್ಟೇ ಖರ್ಚಾಗಿದೆ. ಈಗ ಕೆ ಆರ್ ಎಸ್ ಹೋಗ್ತಿರೋ 24 ಟ್ರೆಸ್ ಗೇಟ್ ಬರುತ್ತೆ, ತುಂಗಭದ್ರಾ ಅಣೆಕಟ್ಟಿಗೆ ಹೋಗ್ತಿರೋ 24 ಟ್ರೆಸ್ ಗೇಟ್ ಬರುತ್ತೆ. ತುಂಗಭದ್ರಾ ಅಣೆಕಟ್ಟಿರೋದು ಇವೆರಡೂ ನದಿ ನೀರ್ನ ಸ್ಟೋರೇಜ್ ಮಾಡಕ್ಕೆ. ಇದ್ರ ಮೂಲ ಇದೆ ಕುದ್ರೆಮುಖ, ಬಾಳೆಹೊನ್ನೂರು, ಎನ್ ಆರ್ ಪುರ, ಕಳಸ ಕೇಳಿದಿರಾ. ಈ 4 ಕಡೆ ಏನ್ ಮಳೆ ಆಗುತ್ತೆ ಆ ನೀರ್ ಅಷ್ಟೇ ಇಲ್ಲಿ ಶೇಖರಣೆ ಆಗುತ್ತೆ, ಬೇರೆ ನೀರ್ ಅದು ಶೇಖರಣೆ ಆಗಲ್ಲ. ಇದು ಬರೀ ಭದ್ರಾ ನದಿ ಮಾತ್ರ. ಕುದ್ರೆಮುಖದಲ್ಲಿ ಗಂಗಾ ನದಿ ಅಂತ ಹುಟ್ಟಿ 4 ಕಿಲೋಮೀಟರ್ ಬರ್ತಿದ್ದಂಗೆ ಭದ್ರಾಗಿ ಸೇರ್ಪಡೆ ಆಗುತ್ತೆ. ತುಂಗಾ ನದಿ ಅಂದ್ರೆ ಗಾದ್ನೂರಲ್ಲಿ ಇದೆ ತುಂಗಾ ನದಿ, ಇದು ಶೃಂಗೇರಿಯಲ್ಲಿ ಹುಟ್ಟುತ್ತೆ ತುಂಗಾ. ಇವೆರಡು ನದಿ ಹುಟ್ಟಿ ಚಿಕ್ಕಮಗಳೂರು ಇದಕ್ಕೆ ಬಂಗಾಳ ಕೊಳ್ಳಿ ಸಮುದ್ರ ಸೇರುತ್ತೆ. ಈ ನೀರು ನಿಮಗೆ ಹಸ್ರಾಗಿದೆ, ಕೆಳಗಡೆ ಕೆಸರಾಗಿದೆ. ಇದು ಬಿದ್ರುಗಡ್ಡೆ ನೀರು. ನೀವು ಪುಣ್ಯವಂತರು, ನೀವು ಆ ಕಡೆ ನೀರು ಕುಡಿಯೋರು ಅಂದ್ರೆ ನಿಮಗೆ ತುಂಗಭದ್ರಾ ಬರಬಾರ್ದು, ಬರೀ ಭದ್ರಾ ಬಂದ್ರೆ ಪುಣ್ಯವಂತರು. ಯಾಕೆ ಅಂದ್ರೆ ಇದು ಬಿದ್ರುಗಡ್ಡೆ ನೀರು. ಬಿದ್ರು ಕೇಳಿದಿರಾ, ಇದರಲ್ಲಿ ಕಳಲೆ ಅಂತ ಬರುತ್ತೆ, ಯಾವತ್ತಾದ್ರೂ ತಿಂದಿದ್ದೀರಾ? ಈ ಕಳಲೆ ಹಿರಿಯ ಮನುಷ್ಯ ಹೇಳ್ತಾರೆ, ಕಳಲೆ ತಿಂದ್ರೆ ಬಿ ಪಿ ಬರಲ್ಲ, ಶುಗರ್ ಬರಲ್ಲ, ಏನು ಬರಲ್ಲ ಅಂತ. ಈ ಭದ್ರಾ ನದಿ ಯಾಕೆ ಬಿದ್ರು ತರ ಹಸ್ರಾಗಿರುತ್ತೆ ಅಂದ್ರೆ, ಈ ಕಿಮಿ ಕೀಟ ಹುಳಗಳು, ಈಗ ರೈತರುಗಳು ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಮಳೆಯಲ್ಲಿ ಈ ಹುಳಗಳೆಲ್ಲ ಬೀಳ್ತವೆ ಗದ್ದೆ ಜಮೀನು ಕೆರೆಗಳಲ್ಲಿ. ಈ ಹುಳಗಳು ಬಿದ್ದಿದ್ದೇನಂದ್ರೆ 250 ಕಿಲೋಮೀಟರ್ ಫುಲ್ಲು ಬ್ಯಾಂಬೂ ಏರಿಯಾ ಇದು, ಅಂದ್ರೆ ಬರೀ ಕಳಲೆ ಏರಿಯಾ. ಈ ಮಳೆ ನೀರ್ ಬಂದಿದ್ದು ಕಿಮಿ ಕೀಟಗಳೆಲ್ಲ ಗೆಡ್ಡೆ ಸುಟ್ಟಾಕಿ ನೀರ್ ಫಿಲ್ಟರ್ ಮಾಡಿಬಿಡುತ್ತೆ, ಅದಕ್ಕೆ ಬಿದ್ರುಗಡ್ಡೆ ನೀರ್ ಅಂತಾರೆ. ಯಾವಾಗ್ಲೂ ಇಷ್ಟೇ ಪ್ಯೂರ್ ಆಗಿರುತ್ತೆ, ಹಸ್ರಾಗಿರುತ್ತೆ. ಈ ಭದ್ರಾ ಫೆಸಿಲಿಟಿ ಎಂತ ಕೆಸರು ನೀರ್ ಬಂದ್ರು ವಿತಿನ್ ಹಾಫ್ ಅನ್ ಅವರ್ ತಿಳಿ ಮಾಡುತ್ತೆ, ಅಂದ್ರೆ ನೀರೆಲ್ಲ ಕೆಳಗ್ ತಳ್ಳಿ ಕೆಳಗ್ ಹೋಗುತ್ತೆ ನೀರ್, ಕೆಸರು ನೀರ್. ಹಂಗಾಗ ಅದ್ ಬಾಟಮ್ ಗೇಟ್ ಇಂದ ಕೆಸರಾಗಿ ಹೋಗ್ತಾ ಇದೆ. ಬನ್ನಿ ಎಲ್ಲ ಒಂಚೂರು ಹತ್ರ ಬನ್ನಿ, ಮೊಬೈಲ್ ಹುಷಾರು, ಬಿದ್ರೆ ಮತ್ತೆ ನಮ್ ಜವಾಬ್ದಾರಿ ಅಲ್ಲ. ಸರ್, ಇದು ನಿಮ್ ದಾವಣಗೆರೆ ಗೇಟ್, ಇದು 18 ಅಡಿ ಆಳು. ಅರ್ಪನಹಳ್ಳಿ ಕೇಳಿದಿರಾ, ಅರ್ಪನಹಳ್ಳಿವರೆಗೂ ಕುಡಿಯಕ್ಕೆ ಬೆಳಗ್ಗೆ ವರ್ಷದಲ್ಲಿ 9 ತಿಂಗಳು ರೈತರು ಡಿಸೈಡ್ ಮಾಡ್ತಾರೆ ಯಾತರ ನೀರ್ ಬೇಕು ಅಂತ. ಡಿಪಾರ್ಟ್ಮೆಂಟ್ ಅವ್ರು ಯಾತರ ಕೊಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ನಿಮಗೆ 2 ಪೈಪ್ ಲೈನ್ ಕಾಣ್ತಾ ಇದೆ ಕೆಳಗಡೆ ನೋಡ್ರಿ, 2 ಪೈಪ್ ಲೈನ್ ಇದೆಯಾ ಈ ಅಣೆಕಟ್ಟಿಂದ ಈ ತರ ಪೈಪ್ ಲೈನ್ ಇದೆ ಇಲ್ಲಿ ನೋಡ್ರಿ. ಇಲ್ಲಿ ನಮಗೆ ಈ ಪೊಸಿಷನ್ ಅಲ್ಲಿ ಇದೆ, ಈ ಪೊಸಿಷನ್ ಅಲ್ಲಿ ಎರಡರಲ್ಲೂ ನೀರ್ ಬರ್ತಾ ಇಲ್ಲ. ಎರಡಂಡೆ ಈ ಕಡೆ ಕಾಣ್ತಾ ಇದೆ ನೋಡ್ರಿ, ಗುಳ್ಗುಳೆ ಬರ್ತಾ ಇದೆ. ಬಲ್ಗಡೆ ನಿಮಗೆ ಏನು ಕಾಣ್ತಾ ಇಲ್ಲ, ನೀರು ಹೋಗ್ತಾ ಇರಂಗ್ ಕಾಣ್ತಾ ಇದೆ. ಈ ಅಣೆಕಟ್ಟಿಂದ ಈ ನೀರ್ನ ಈ ತರ ಬಿಡ್ತೀವಿ ಈ ಸೈಡ್ ಅಲ್ಲಿ, ಈ ಕಟ್ಟೆ ಹೊಡೆದು ಆ ಕಟ್ಟೆಗೆ ಹೊಡೆದು ರಿಟರ್ನ್ ವಾಪಸ್ ಬರುತ್ತೆ ಒಳಗಡೆ. ಒಳಗಡೆ ಬಂದು 12 ಮೆಗಾವಾಟ್ ಪವರ್ ಜನರೇಷನ್ ಆಗುತ್ತೆ. ಈ ಬಿಲ್ಡಿಂಗ್ ಒಳಗಡೆ ಪವರ್ ಜನರೇಷನ್ ಆಗಿ ಬಿಲ್ಡಿಂಗ್ ಇಂದ ಹೊರಗೆ ಹೋಗುತ್ತೆ ನೀರು. 18 ಅಡಿ ಆಳ, 124 ಕಿಲೋಮೀಟರ್, ವರ್ಷದಲ್ಲಿ 9 ತಿಂಗಳು ಪವರ್ ಜನರೇಷನ್ ಆಗುತ್ತೆ. ಎರಡು ಕಟ್ಟಿದ್ದು ಮೈಸೂರು ಮಹಾರಾಜರು. ಇದು ಮನುಷ್ಯರ ಕೈಲಿ ಎತ್ತಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಕ್ರೈನ್ ಅಂತ ಕರಿತೀವಿ. ಇದರಿಂದ ಈ ಗೇಟ್ನ ಓಪನ್ ಮಾಡ್ತೀವಿ. ಇದು ಮೊದಲನೇ ಮಾರ್ಗ, ಎರಡನೇ ಮಾರ್ಗ. ಇದೆಲ್ಲರ ಪ್ರಾಬ್ಲಮ್ ಆದರೆ ಈ ಗೇಟ್ ಓಪನ್ ಆಗಿಲ್ಲ ಅಂದರೆ ಎಮರ್ಜೆನ್ಸಿಗೆ ಈ ಗೇಟ್ ಓಪನ್ ಮಾಡಿದ್ರೆ ನಿಮಗೆ ನೀರು ಹೋಗೋದು ಕಾಣಲ್ಲ. ಡೈರೆಕ್ಟ್ ಮಿಷಿನ್ ಒಳಗೆ ಹೋಗಿ ಕರೆಂಟ್ ಉತ್ಪಾದನೆ ಆಗಿ ಹೋಗುತ್ತೆ. 12 ಮೆಗಾವಾಟ್ ಇದೆ ಕ್ರೈನ್, ಈ ಹಳಿ ಅಲ್ಲಿವರೆಗೆ ಇದೆಯೋ ಅಲ್ಲಿವರೆಗೂ ಹೋಗುತ್ತೆ. ಈಗ ನಾವು ಅಲ್ಲಿ ಎತ್ತಿದ್ದೀವಿ ನೋಡ್ರಿ, ವೈರ್ ಆಫ್ ಅಲ್ಲಿ ಉಕ್ಕಿರುತ್ತೆ, ಉಕ್ಕಿ ಹಾಕಿದ್ರೆ ಓಪನ್ ಆಗುತ್ತೆ.
ಕೆಳಗಡೆ ಇಂದ ಇದು ಉದ್ದ ಇದೆ 60 ಅಡಿ, ಈ ತರ ಲೆಂತ್ ಇದೆ 26 ಅಡಿ ಟೋಟಲ್, ಇದು 186 ಅಡಿ ಕೆಳಗಡೆ ಕಟ್ಟೆ ಲೆವೆಲ್ ಇದೆಯಲ್ಲ, ಕೆಳಗಡೆ ಕಟ್ಟೆ ಕಾಣ್ತಾ ಇದೆಯಲ್ಲ, ಕಟ್ಟೆಗೆ 168 ಅಡಿ ಸ್ಟೋರೇಜ್ ಆಗುತ್ತೆ, 25 ಅಡಿ ನೀರು ಇದ್ರ ಸ್ಟೋರೇಜ್ ಆಗುತ್ತೆ. ಈ ಗೇಟು ನೀವು ಕೆರೆ ತರ ಕೋಣಿ ಹೊಡಿಯಕ್ ಬಿಡಲ್ಲ, ಈ ಗೇಟ್ ಏನು ಲೆವೆಲ್ ಅಷ್ಟು ನೀರು ಬಂದ್ರೆ ಇದು ಓಪನ್ ಮಾಡ್ತೀವಿ, ಇದ್ರ ಕೆಳಗಡೆ ಇಂದ ಹೋಗುತ್ತೆ. ಅಲ್ಲಿ 0 1 2 ಅಂತ ಇದೆಯಲ್ಲ, ನಿಮಗೆ ಇನ್ಫ್ಲೋ ಈಗ 20,000 30,000 ಬರ್ತಾ ಇದೆ. ಅವಾಗ ಏನ್ ಮಾಡ್ತೀವಿ, ಒಂದೊಂದು ಗೇಟು 2 ಅಡಿ ಎತ್ತೀವಿ, ಒಟ್ಟು 4 ಗೇಟಿಂದ 8 ಅಡಿ ನೀರು ಹೋಗುತ್ತೆ, 30,000 ಇನ್ಫ್ಲೋ ಇದ್ರೆ. ಅವಾಗ ಏನ್ ಮಾಡ್ತೀವಿ, ಇನ್ಫ್ಲೋ ನೋಡ್ಕೊಂಡು ಗೇಟ್ ಓಪನ್ ಮಾಡ್ತೀವಿ, ಇದು ಹೊರಗಡೆ ಹೋಗುತ್ತಲ್ಲ, ಇದೆಲ್ಲ ವೇಸ್ಟ್ ನೀರು ಬರ್ತದೆ ತುಂಗಭದ್ರಾ ಅಣೆಕಟ್ಟಿಗೆ. ಇದು ನಿಮ್ಮ ಡ್ಯಾಮ್ ಸ್ಟೋರೇಜ್, ಇನ್ 4 ಅಡಿ ಬಂದ್ರೆ ಈ ರೈತರಿಗೆ ಸ್ಟೋರೇಜ್ ಮಾಡ್ತೀವಿ. 186 ಅಂದ್ರೆ ನಿಮ್ಗೆ ವರ್ಷಕ್ಕೆ 2 ಬೆಳೆಗೆ ನೀರು ಕೊಡಬೇಕು, ಮೈನಾರ್ ಜಾತ್ರೆಗೆ ನೀರು ಕೊಡಬೇಕು. ಇದು ಪೊಕೇಶನ್ಗೆ ಇಷ್ಟು ನೀರು ಸ್ಟೋರೇಜ್ ಮಾಡ್ತೀವಿ. ಡ್ಯಾಮ್ ಇದೆ, ನಿಮ್ಮ ಪ್ರೊಫೆಷನ್, ರೈತರ ಪ್ರೊಫೆಷನ್. ಇವತ್ತು ನೀವು ಅವತ್ತು ಜಾಗ ಕೊಟ್ರಿ, ಅವತ್ತು ಡ್ಯಾಮ್ ಕಟ್ಟಿದ್ದಾರೆ, ನಿಮ್ಮ ಕಡೆ ನೀರು ಕೊಟ್ಟಿದ್ದಾರೆ. ಇದೇ ಕೆಲಸ ಚಿತ್ರದುರ್ಗ ಆ ಕಡೆ ಕೇಳಿದ್ರು ಫಸ್ಟಿಗೆ, ಅವರೆಲ್ಲ ಅವತ್ತು ಜಮೀನುಗಳು ಕೊಟ್ಬಿಟ್ಟಿದ್ರೆ ಇವತ್ತು ನಿಮ್ಮ ಪ್ರೊಫೆಷನ್ ಆಗ್ತಾ ಇರಲಿಲ್ಲ. ಈಗ ನೀವು ಕೇಳಿದ್ರಲ್ಲ ಗೇಟ್ ಏನು ಅಂತ, ಅವತ್ತಿನ ಕಾಲದಲ್ಲಿ ಅವ್ರು ಯಾರು ಕೊಡಲಿಲ್ಲ, ನೀವು ಕೊಟ್ಟರೆ ಬಚಾವ್ ಆದ್ರೆ ನಿಮಗೆ ಮೀಸಲಾತಿ ಇದೆ. ಇದು ದಾವಣಗೆರೆ ರೈತರ ಪ್ರೊಫೆಷನ್ ಡ್ಯಾಮ್, ನೀವು ಕೇಳಿದ್ರೆ ಯಾಕೆ ಒಳಗೆ ಬಿಡಲ್ಲ ಏನು ಯಾಕೆ ಅಂತ. ಇದು ನಿಮ್ಮ ಪ್ರೊಫೆಷನ್, ಇದು ಶ್ರೀಲಂಕಾ ಕಾಂಪ್ಲೆಕ್ಸ್ ಆಯ್ತಲ್ಲ, ನಕ್ಸಲೇಟ್ ಏರಿಯಾ ಇದೆ ಇಲ್ಲಿ, ನಾಳೆ ದಿವಸ ಡ್ಯಾಮಿಗೆ ತೊಂದರೆ ಆದ್ರೆ ರೈತರು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನಿಷೇಧ ಮಾಡಿ. ಇದು 4ನೇ ಗೇಟು, 3ನೇ ಗೇಟು, 1ನೇ ಗೇಟು, 2ನೇ ಗೇಟು. ಇದು ದಾವಣಗೆರೆಗೆ ಹೋಗುತ್ತೆ, ಅರಕುನಳ್ಳಿ ಅಂತ ಇದೆ ಡೆಡ್ ಎಂಡ್, ಅಲ್ಲಿವರೆಗೂ ಕುಡಿಯಕ್ಕೆ ನೀರು ಹೋಗುತ್ತೆ. ಈ ನೀರು ಏನ್ ಹೋಗ್ತಾ ಇದೆ, ಹೊಸಪೇಟೆಗೆ ಹೋಗ್ತಾ ಇದೆ ಈ ನೀರು. ಇಲ್ಲಿಂದ ಭದ್ರಾವತಿ ಅಂದ್ರೆ ಕೂಡ್ಲಿ ಅಂತ ಒಂದು ಊರಿದೆ, ಕೂಡ್ಲಿ ಅನ್ನೋ ಊರಲ್ಲಿ ತುಂಗಭದ್ರಾ ನದಿ ಎರಡು ಸೇರುತ್ತೆ, ಎರಡು ನದಿ ಸೇರಿ ಇಲ್ಲಿಂದ ತುಂಗಭದ್ರಾ ಅಣೆಕಟ್ಟಿಗೆ ಹೋಗುತ್ತೆ. ತುಂಗಭದ್ರಾ ಅಣೆಕಟ್ಟಿಂದ ರಾಯಚೂರು ಗಂಗಾವತಿ ಅಲ್ಲಿಗೆಲ್ಲ ತುಂಗಭದ್ರಾಗರಿ ಇದೆ, ಅದಾದ್ಮೇಲೆ ಮುಂದೆ ಮಂತ್ರಾಲಯ ಸಿಗುತ್ತೆ. ಮಂತ್ರಾಲಯದಲ್ಲಿ ತುಂಗಭದ್ರಾ ಕೃಷ್ಣ 3 ನದಿಗಳು ಸೇರಿ ಆಂಧ್ರ ಪ್ರದೇಶ ಸಿಗುತ್ತೆ, ಆಂಧ್ರ ಪ್ರದೇಶದಿಂದ ಬಂಗಾಳ ಕೊಳ್ಳಿ ಸಮುದ್ರ ಸೇರುತ್ತೆ, 2 ನದಿ ಹುಟ್ಟುತ್ತೆ. ಚಿಕ್ಕಮಗಳೂರು ಡಿಸ್ಟಿಕ್, ಈಗ ನಾವು ನಿಂತಿದ್ದೀವಿ ಚಿಕ್ಕಮಗಳೂರು ಡಿಸ್ಟಿಕ್, ನೀವು ನನಗೆ ಬಂದ್ರಲ್ಲ, ಅದು ಶಿವಮೊಗ್ಗ ಡಿಸ್ಟಿಕ್. ಇದಕ್ಕೆ ಸರ್ವೆ, ಇದು ಭದ್ರಾ ಡ್ಯಾಮು ಶಿವಮೊಗ್ಗ ಜಿಲ್ಲೆ ಸೇರುತ್ತೆ, ಚಿಕ್ಕಮಗಳೂರು ಜಿಲ್ಲೆ ಸೇರುತ್ತೆ, ಇದು ಫುಲ್ಲು ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತೆ ಸರ್ ಫುಲ್ಲು. ಈಗೇನು 1 ಗೇಟ್ 2 ಗೇಟ್ ಇದೆಯಲ್ಲ, ಇವ್ರೇನಂತಾರೆ ಲಪ್ಪಳ್ಳಿ ಡ್ಯಾಮ್ ಅಂತ ಕರೀತಾರೆ. ಇದು ಜನಗಳು ನಾಮಕರಣ ಮಾಡಿರೋದು, ಸರ್ವೆಂ ವಿಶ್ವೇಶ್ವರ ನಾಮಕರಣ ಮಾಡಿರೋದು ಭದ್ರಾ ನದಿ ಅಂತ. ಆದ್ರೆ ಫುಲ್ ಮೇಂಟೆನೆನ್ಸ್ ಶಿವಮೊಗ್ಗದಲ್ಲಿದೆ, ಆದ್ರೆ ಅವರು ಯೂಸ್ ಮಾಡಲ್ಲ, ಇವರು ಯೂಸ್ ಮಾಡಲ್ಲ, ನಾವೆಲ್ಲ ನಿಮಗೆ ಕೊಡ್ತೀವಿ ಬೇರೆ ಜಿಲ್ಲೆ ಅಂದ್ರೆ ಇಬ್ರು ಕಿತ್ತಾಡ್ತಲ್ಲಿ. ಆದ್ರೆ ಲಕ್ಕೊಳ್ಳಿ ಒಂದು ಫೇಮಸ್ ಊರಿದೆ, ಮೌರಿ ಜಾತ್ರೆ ನಡೀತೆ 3 ವರ್ಷಕ್ಕೊಂದ್ಸಲ, ದೇವ್ರಿಗೆ ದೃಷ್ಟಿ ಪಟ್ಟಿಡೋದು ಇಟ್ಟಿ ಸೆಕ್ಷನ್, ಹುಲ್ ಬಂಡವೆಗೆ ಬೆಂಕಿ ಹತ್ತುತ್ತೆ. ಲಕ್ಕೊಳ್ಳಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಲಕ್ಕೊಳ್ಳಿ ಡ್ಯಾಮ್ ಅಂತ ಕರೀತಾರೆ. ಆದ್ರೆ ಇನ್ನೀರ್ ಪೂರ ಇದೆ ಚಿಕ್ಕಮಗಳೂರು ಡಿಸ್ಟಿಕ್, ಇದ್ರೆ ಮುಖ ಬಾಳೆವನ್ನೂರು ಎನ್ ಆರ್ ಪುರ ಕಳಸ, ಈ ನೀರ್ ಬಿಟ್ರೆ ನಿಮಗೆ ಇನ್ ಯಾವ ಡಿಸ್ಟಿಕ್ ನೀರ್ ಬರಲ್ಲ. ಹಂಗಾಗಿ ಹಿಂದ್ಗಡೆದೆಲ್ಲ ಚಿಕ್ಕಮಗಳೂರು ಡಿಸ್ಟಿಕ್ ಮೇನ್ ಎಂಟ್ರೆನ್ಸ್ ಎಲ್ಲ ಶಿವಮೊಗ್ಗ ಡಿಸ್ಟಿಕ್, ಆದ್ರೆ ನೀರೆಲ್ಲ ಹೊಸಪೇಟೆ ಕೊಡ್ತಾರೆ. ಸರ್ ಸರ್ ಸರ್, ಒಂದ್ಸಲ ಯಾವಾಗ ಬೆಳೆ ಇದಾಗಿತ್ತಲ್ಲ ಡ್ಯಾಮ್ ಇದು ಹೊಡೆದ್ಮೇಲೆ, ನೀವು ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ನೀವು ಹೊಸ ಕಟ್ಟಿ ಬಂಗಾರಪ್ಪನ ಪೀರಿಯಡ್ ಅಲ್ಲಿ ಬಂಗಾರಪ್ಪ ಅವ್ರು ಕಟ್ಟಿದ್ದು ಸರ್ವೆ ವಿಶ್ವೇಶ್ವರ ನಾಮಕರಣ ಮಾಡಿದ್ರು. ಇಲ್ಲಿ ಮಿನಿ ಅಣೆಕಟ್ಟು ಕಟ್ಟಬೇಕು ಅಂತ, ಯಾಕೆ ಅಂದ್ರೆ ಡ್ಯಾಮ್ ಓವರ್ಫುಲ್ ಆಗುತ್ತಲ್ಲ, ಓವರ್ಫುಲ್ ಆದಾಗ ಹೆಚ್ಚುವರಿ ನೀರು ಲಕ್ಷಗಟ್ಟಲೆ ಬಂದಾಗ ನೀರು ಬಿದ್ದಾಗ ಏನಾಗುತ್ತೆ, ಭದ್ರಾವತಿ ತಗ್ಗು ಪ್ರದೇಶದಲ್ಲಿ ಮುಳುಗಡೆ ಆಗುತ್ತೆ. ಆ ಕಾರಣಕ್ಕೆ ಅಲ್ಲಿ ಎಮರ್ಜೆನ್ಸಿ ಗೇಟ್ ಇರಲಿ, ನಾಳೆ ದಿವಸ ಚಿತ್ರದುರ್ಗದವರಿಗೆ ನೀರು ಕೊಡ್ಬೋದು ಅಂತ ಪ್ಲಾನಿಂಗ್ ಇತ್ತು, ಆ ಪ್ಲಾನಿಂಗ್ ಈಗ ಸಕ್ಸಸ್ ಮಾಡಿ ಸರ್ ಅಂತೇಳಿ ಬಂದ್ಬಿಟ್ಟಿದೆ. 3,350 ಅಷ್ಟೇ ಇರೋದು, ಅದ್ರ ಮೇಲ್ಗಡೆ 2 ಅಡಿ ಕಾಣ್ತಾ ಇದೆಯಲ್ಲ, ಎಮರ್ಜೆನ್ಸಿ ಹೆಚ್ಚುವರಿ ನೀರು ಬರುತ್ತಲ್ಲ ಫುಲ್ 20 ಕಂಟ್ರೋಲ್ ಈಗ ಕಡೆ ಅವಾಗ ಏನಾಗುತ್ತೆ ನೋಡ್ಬೇಕಲ್ಲ, ಈಗಲೇ ಇಲ್ಲೂ ಮುಂದೆ ಹರಿಯುತ್ತೆ. ಇಲ್ಲಿ 3 ಸಲ ಬಂದ ಮೇಲೆ ಅಂದ್ರೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಲದಂಡ ವರ್ಷದಲ್ಲಿ 9 ತಿಂಗಳು ರೈತರು ಡಿಸೈಡ್ ಮಾಡ್ತಾರೆ ಆ ತರ ನೀರು ಕೊಡ್ತೀವಿ. ಇಲ್ಲಿ ಹೋಗ್ತಾ ಇದೆಯಲ್ಲ ನೀರು, ಇದು ವರ್ಷ ಪೂರ್ತಿ ಹೋಗ್ತಾ ಇರುತ್ತೆ, ಕುಡಿಯಕ್ಕೆ ನೀರು ಹೊಸಪೇಟೆ.
ಭದ್ರಾವತಿ ಅರ್ಧ ಭಾಗ ಮುಳುಗಡೆ ಆಗೋದು ದೇವ್ರ ದಯಿಂದ ಅಪಾಯ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದ್ಸಲ ಎತ್ತಿದ್ರು, ಅವಾಗ ನೀವು ನೋಡಿರ್ಬೋದು, ನಾವು ನೋಡಿಲ್ಲ. ನಾನು ನೋಡಿರೋದು ಇದೇ ಮೊದಲು, ನಾವು ನೋಡಿಲ್ಲ ಸರ್. ಮೈಲಾರ ಜಾತ್ರೆ ನೀರ್ ಕೊಡ್ತೀವಿ ಗೊತ್ತಾ, ಅವಾಗ ಈ ಪ್ರೆಸ್ ಗೇಟ್ ಅಲ್ಲಿ ನಿಮಗೆ ನೀರ್ ಇರಲ್ಲ. ಅಲ್ಲಿ ಗುಂಡಿ ಕಾಣ್ತಾ ಇದೆಯಲ್ಲ, ರಿವರ್ ಬೆಡ್ ಅಂತ, ಡೈರೆಕ್ಟ್ ಈ ಅಣೆಕಟ್ಟಿಂದ ಕೆಳಗಡೆ ಹೋಗುತ್ತೆ ನೀರು. ನಾವು ನಿಂತಿದೀವಲ್ಲ, ಆ ರೋಡ್ ಲೆವೆಲ್ ಕಿಂತ ಕೆಳಗೆ ಬಾಟಮ್ ಲೆವೆಲ್ ಅಲ್ಲಿ ಈ ನೀರು ಅಲ್ಲಿಂದ ಕರೆಂಟ್ ತಯಾರಿಸಿ ನಿಮ್ ಕಡೆ ಮೈಲಾರ ಜಾತ್ರೆಗೆ ನೀರ್ ಕೊಡ್ತೀವಿ. 12 ಮೆಗಾವಾಟ್ ಅದು ಅಲ್ಲಿ ಹೋಗಿ ಮುಂದೆ ಒಳಗೆ ಒಳಗೆ ಬೀಳುತ್ತೆ. ಇಲ್ಲೇ ಬೀಳುತ್ತೆ, ಕಾಣ್ತಾ ಇತ್ತಲ್ಲ ಗುಂಡಿ, ಆ ಗುಂಡಿ ಫುಲ್ ಆಗಿ ಗುಂಡಿಯಿಂದ ಹೊರಗೆ ಅದು ಮೈಲಾರ ಜಾತ್ರೆಗೆ ಕಾಣ್ತಾ ಇದೆಯಾ? ಹಾಂ ಹಾಂ, ಹತ್ತು ಕಟ್ಟೆ ಹತ್ತಿ ಕಡೆಗೆ ಬರ್ತೀವಿ. ಮತ್ತೆ ನಿಮಗೆ ಡ್ಯಾಮ್ ತುಂಬಿದಾಗ್ಲೂ ನಾನು ಕಾಲ್ ಮಾಡ್ಕೊ ಬಂದರೆ ಇದ್ರ ಮೇಲೆ ನೀವು ಅಲ್ಲೇ ಕಾಲ್ ಮಾಡ್ತಿದ್ದಂಗೆ ಪರ್ಮಿಷನ್ ತಗೊಂಡಿರ್ತೀವಿ, ಕಳಿಸ್ತೀವಿ. ಇವತ್ತು ನಮ್ಮಿಂದ ತಪ್ಪಾಗಿದೆ, ಕ್ಷಮೆ ಇರಲಿ. ಯಾರಿಗೂ ನಾನು ಇವತ್ತವರೆಗೂ ನಾವು ಜಸ್ಟ್ ಬಂದ ನಿಂತ್ಕೊಂಡು ನೀವು ಬಂದ್ರೆ ಸಡನ್ ಸರ್ ಹಲೋ ಆ ಕಡೆ ಹೋಗ್ಬೇಡಿ, ಆ ಕಡೆ ಹೋಗ್ಬೇಡ್ರಿ. ನಿಮ್ ನಂಬರ್ ಹೇಳಿ ಸರ್. 9 ಹೇಳಿ 6 0 7 6 8 9. ಸರಿ ಸರ್, ನೆಕ್ಸ್ಟ್ ಬರ್ಬೇಕಾರೆ.